ಹಾಯ್ ನಮಸ್ಕಾರ, ಸುಮನ ವ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದರೆ ಮೆಂತೆ ಮುದ್ದೆ, ಇದ್ರ ಬಗ್ಗೆ ನೀವು ಕೇಳಿರ್ತೀರಲ್ವಾ? ಇದು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ಕೆಲವರು ಕೇಳಿರ್ತಾರೆ, ಕೆಲವರು ಕೇಳಿರೋದಿಲ್ಲ, ಕೆಲವರು ತಿಂದಿರ್ತಾರೆ, ಕೆಲವರು ತಿಂದಿರೋದಿಲ್ಲ, ಕೆಲವರು ನೋಡಿರ್ತಾರೆ, ಕೆಲವರು ನೋಡಿರೋದಿಲ್ಲ. ಸೊ ಇದು ತುಂಬ ಅಂದರೆ ತುಂಬ ಒಳ್ಳೆ ಹಳೆ ಕಾಲದ ಫುಡ್ ಅಂತಲೇ ಹೇಳ್ಬೋದು. ಸೊ ಈ ಒಂದು ಮೆಂತೆ ಮುದ್ದೆನ ಯಾವ ರೀತಿ ಮಾಡೋದು ಅನ್ನೋ ವಿಡಿಯೋ ಅಲ್ಲ. ಮೆಂತೆ ಮುದ್ದೆ ಮಾಡಬೇಕು ಅಂದರೆ ಅದಕ್ಕೆ ಹಿಟ್ಟು ಬೇಕಲ್ವಾ? ಸೊ ಈ ಒಂದು ಹಿಟ್ಟನ್ನು ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು, ಎಕ್ಸ್ಪೆಷಲಿ ನಾನು ಯಾವ ರೀತಿ ರೆಡಿ ಮಾಡ್ತೀನಿ, ಇದೊಂದು ನಮ್ಮ ದೇಹಕ್ಕೆ ಕಂಪ್ಲೀಟ್ ಫುಡ್ ಅಂತಲೇ ಹೇಳ್ಬೋದು. ಅಂದರೆ ನಾನು ಅಷ್ಟು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಬಿಟ್ಟು ಹಿಟ್ಟನ್ನ ರೆಡಿ ಮಾಡಿಸ್ತೀನಿ. ಸೊ ಹಾಗಾದರೆ ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತೀನಿ, ಪ್ರೋಟೀನ್ಸ್ ಇರ್ಬೋದು ಮತ್ತು ಫೈಬರ್ಸ್ ಇರ್ಬೋದು, ನಮ್ಮ ದೇಹಕ್ಕೆ ಅವಶ್ಯಕತೆ ಇರುವಂತಹ ನ್ಯೂಟ್ರಿಷಿಯನ್ಸ್ ಆದಷ್ಟು ಈ ಒಂದು ಫುಡ್ಡಲ್ಲಿ ನಾನು ಹಾಕ್ಬಿಟ್ಟು ಪೌಡರ್ನ ಮಾಡಿ ಮುದ್ದೆನ ಮಾಡ್ಕೊಳ್ತೀನಿ. ಸೊ ನಾನು ಯಾವ ರೀತಿ ಈ ಒಂದು ಹಿಟ್ಟನ್ನು ಮಾಡಿಸ್ಕೊಳ್ತೀನಿ ಅಂತ ಅನ್ನೋದನ್ನ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡೆ. ಇದೊಂದು ಕಂಪ್ಲೀಟ್ ಹೆಲ್ತಿ ಫುಡ್ ಅಂತಲೇ ಹೇಳ್ಬೋದು. ಇವತ್ತಿನ ನಮ್ಮ ಲೈಫ್ ಸ್ಟೈಲಲ್ಲಿ ನಾವು ತಗೊಳ್ತಾ ಇರುವಂತಹ ಫುಡ್ಡಲ್ಲಿ ಯಾವುದೇ ರೀತಿಯಾದಂತಹ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಒಳ್ಳೆ ಅಂಶಗಳು ಸಿಗಬಹುದು, ಆದರೆ ತುಂಬ ಕಮ್ಮಿ. ಆದರೆ ಈ ಥರ ಒಂದು ಹಳೆ ಕಾಲದಿಂದಲೂ ಮಾಡಿಕೊಂಡು ಬಂದಿರುವಂತಹ ಈ ಒಂದು ಮೆಂತೆ ಮುದ್ದೆ ಇರ್ಬೋದು, ರಾಗಿ ಸರಿಗಳಿರ್ಬೋದು, ಇವುಗಳನ್ನ ಒಂದಲ್ಲ ಒಂದು ರೀತಿಯಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ರೆ ಇವತ್ತಿನ ಲೈಫ್ ಸ್ಟೈಲಲ್ಲಿ ಅಟ್ಲೀಸ್ಟ್ ಒಂದು 100% ನಾವು ರೀಚ್ ಆಗೋಕ್ಕಾಗಲಿಲ್ಲ ಅಂದ್ರೂ ಅಟ್ಲೀಸ್ಟ್ 80-90% ಆದ್ರೂ ನಾವು ಹೆಲ್ತ್ನ ಆರೋಗ್ಯವಾಗಿ ಇಟ್ಕೊಳ್ಬೋದು. ಅಂದರೆ ಈ ಒಂದು 30 ಇಯರ್ಸ್ ಅಂದಿದ್ದ ತಕ್ಷಣವೇ ನಮಗೆ ಏನು ನಿಶಕ್ತಿ ಥರ ಇರುತ್ತೆ, ಎಕ್ಸ್ಪೆಷಲಿ ಹೆಣ್ಮಕ್ಳಿಗೆ ನಿಶಕ್ತಿ ಇರ್ಬೋದು. ಸೊ ಈ ಥರ ಏನು ನಮ್ಮ ದೇಹ ತುಂಬ ಟಯರ್ಡ್ ಅನಿಸುತ್ತೆ, ಈ ಥರ ಎಲ್ಲ ಏನು ಪ್ರಾಬ್ಲಮ್ಸ್ ಇರುತ್ತೆ ಇವನ್ನೆಲ್ಲವನ್ನು ಕೂಡ, ಹಾಗೆಯೇ ಚಿಕ್ಕ ಮಕ್ಕಳಿಗೆ ಇರ್ಬೋದು, ಅವರ ಬೆಳವಣಿಗೆ ತುಂಬ ಚೆನ್ನಾಗಾಗೋದಕ್ಕೆ ಇರ್ಬೋದು, ಹಾಗೆಯೇ ಎಲ್ರಿಗೂ ಏನು ಕಂಪ್ಲೀಟ್ ಫ್ಯಾಮಿಲಿ ಈ ಒಂದು ಫುಡ್ಡನ್ನು ಯೂಸ್ ಮಾಡ್ತಾ ಬಂದರೆ ಬೆಳಗ್ಗೆ ಹೊತ್ತು ನೀವು ತೊಗೊಳ್ಳುವಂತಹ ಏನು ಬ್ರೇಕ್ಫಾಸ್ಟ್ ಜೊತೆ ಇದು ಕೂಡ ಬ್ರೇಕ್ಫಾಸ್ಟಾಗಿ ನೀವು ಕನ್ಸಿಡರ್ ಮಾಡ್ಕೊಳ್ಬೋದು. ಇದನ್ನು ನೀವು ತೊಗೊಳ್ತಾ ಬಂದ್ರಿ ಅಂತಂದರೆ ತುಂಬ ಅಂದರೆ ತುಂಬ ಒಳ್ಳೆ ರಿಸಲ್ಟನ್ನು ನೀವು ತೊಗೋಬೋದು. ಮೆಂತೆ ಮುದ್ದೆ ಅಂತಂದರೆ ಒಂದೊಂದು ಡಿಸ್ಟಿಕಲ್ಲೂ ಚೇಂಜಸ್ ಇರುತ್ತೆ. ಅಂದರೆ ಕೆಲವರು ಸಾಂಬಾರ್ ಜೊತೆ ತೊಗೊಳ್ತಾರೆ, ಈಗ ನಾವು ಅದನ್ನು ಸ್ವೀಟ್ ಥರ ಮಾಡಿಬಿಟ್ಟು ಅದಕ್ಕೆ ತುಪ್ಪ ಹಾಕ್ಕೊಂಡು ತೊಗೊಳ್ತೀವಿ, ಕೆಲವರು ಅದನ್ನು ಸಾಂಬಾರ್ ಜೊತೆ ತೊಗೊಳ್ತಾರೆ, ಕೆಲವರು ಹಾಗೆ ತಿಂತಾರೆ, ಏನು ಗಂಜಿ ಥರ ಈ ಥರ ಎಲ್ಲ ತೊಗೊಳ್ತಾರೆ. ಬಟ್ ಇಲ್ಲಿ ನಾವು ಪಕ್ಕ ಮುದ್ದೆ ಮಾಡಿಕೊಂಡು. ಸೊ ನೆಕ್ಸ್ಟು ನಾನು ಯಾವ ರೀತಿ ನಾನು ಮುದ್ದೆ ಮಾಡ್ತೀನಿ ಅನ್ನೋದನ್ನು ನೆಕ್ಸ್ಟ್ ನನ್ನ ವಿಡಿಯೋದಲ್ಲಿ ತೋರಿಸ್ತೀನಿ. ಅಂದರೆ ನಾಳಿನ ವಿಡಿಯೋದಲ್ಲಿ ಯಾವ ರೀತಿ ನಾನು ಮೆಂತೆ ಮುದ್ದೆನ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಸದ್ಯಕ್ಕೆ ಮೆಂತೆ ಮುದ್ದೆ ಮಾಡೋಕ್ಕೆ ಬೇಕಾಗಿರುವಂಥ ಮೆಂತೆ ಹಿಟ್ಟನ್ನು ಯಾವ ರೀತಿ ಮಾಡೋದು ಅಂತ ಅನ್ನೋದು ಇವತ್ತಿನ ವಿಡಿಯೋ. ಸೊ ನಾನು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ನೀವು ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರಿ ಅಂದರೆ ನನ್ನ ಎಲ್ಲ ವಿಡಿಯೋಗಳು ನಿಮಗೆ ರೀಚ್ ಆಗ್ತಾ ಇರುತ್ತೆ. ಇನ್ನು ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಶೇರ್ ಮಾಡಿದಷ್ಟು ಬೇರೆ ಜನಕ್ಕೂ ಕೂಡ ವಿಷಯ ತಿಳಿಯುತ್ತೆ. ಸೊ ಇವತ್ತಿನ ವಿಡಿಯೋ ಕಂಪ್ಲೀಟ್ ಹೆಲ್ತಿ ಫುಡ್ ಆಗಿರೋದ್ರಿಂದ ಇದು ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಭಾವಿಸಿದ್ದೀನಿ. ಸೊ ಹಾಗಾದರೆ ಬನ್ನಿ, ನಾನು ಮಾಡುವಂತಹ ಮೆಂತೆ ಹಿಟ್ಟಲ್ಲಿ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಅಂದರೆ ಯಾವ್ಯಾವ ಕಾಳುಗಳು ಯಾವ್ಯಾವ ಬೆಳೆಗಳು ಯೂಸ್ ಮಾಡಿದ್ದೀನಿ ಅನ್ನೋದು ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ. ಸೊ ಹಾಗಾದರೆ ಸ್ಟಾರ್ಟ್ ಮಾಡೋಣ, ಬನ್ನಿ. ನಾನು ಇವಾಗ ಒಂದು ಬಾಣಲಿ ತೊಗೊಂಡಿದ್ದೀನಿ. ಈಗ ನೀವು ಇಲ್ಲಿ ನೋಡ್ತಾ ಇರೋದು ಇದು ಜವೆ ಗೋಧಿ ಅಂತ ಅಂದ್ಬಿಟ್ಟು ನಾನು 1 ಕೆಜಿಯಷ್ಟು ಜವೆ ಗೋಧಿ ತೊಗೊಂಡಿದ್ದೀನಿ. ಈ ಒಂದು ಜವೆ ಗೋಧಿ ತುಂಬ ಅಂದರೆ ತುಂಬಾ ಒಳ್ಳೆಯದು. ಇದು ತುಂಬ ಟ್ರೆಡಿಷ್ನಲ್ ಫುಡ್ ಅಂತಲೇ ಹೇಳ್ಬೋದು. ಈ ಜವೆ ಗೋಧಿನ ಸಾಮಾನ್ಯವಾಗಿ ಈ ಬಾಣಂತಿಯರಿಗೆ ಕೊಡೋ ಫುಡ್ಡಲ್ಲಿ ಯೂಸ್ ಮಾಡ್ತಾರೆ. ಯಾಕೆಂದರೆ ಇದು ಸೊಂಟಕ್ಕೆ ತುಂಬ ಬಲವನ್ನು ಕೊಡುತ್ತೆ ಅಂತ ಅಂದ್ಬಿಟ್ಟು ತುಂಬ ಹಳೆ ಕಾಲದಿಂದಲೂ ಅಷ್ಟೇ ಒಂದು ಟ್ರೆಡಿಷ್ನಲ್ ಫುಡ್ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬಾ ಒಂದು ಒಳ್ಳೆಯ ಬೆನಿಫಿಟ್ಸ್ ಇದೆ. ಅದರಲ್ಲೂ ಆರ್ಗಾನಿಕ್ ನಿಮಗೆ ಈ ಒಂದು ಜವೆ ಗೋಧಿ ಸಿಕ್ತು ಅಂತ ಅಂದರೆ ಖಂಡಿತವಾಗ್ಲೂ ತೊಗೊಳ್ಳಿ. ತುಂಬ ಅಂದರೆ ತುಂಬಾ ಒಂದು ಒಳ್ಳೆಯ ಬೆನಿಫಿಟ್ಸ್ನ ನೀವು ಪಡಿಬೋದು. ಈ ಒಂದು ಜವೆ ಗೋಧಿನ ಬರೀ ಏನು ದೊಡ್ಡವ್ರಿಗಷ್ಟೇ ಅಂತಲ್ಲ, ಚಿಕ್ಕ ಮಕ್ಕಳಿಂದಲೂ ಹಿಡಿದು ದೊಡ್ಡವರು ಎಲ್ಲ ವಯಸ್ಸಿನವರು ಕೂಡ ತೊಗೊಳ್ತಾ ಬಂದರು ಅಂತ ಅಂದರೆ ಏನು ನಮಗೆ ಎಕ್ಸ್ಪೆಷಲಿ ಹೆಣ್ಮಕ್ಳಿಗೆ 30 ದಾಟದು ಅಂದಿದ್ದ ತಕ್ಷಣ ಏನಾಗುತ್ತೆ ಅವರಲ್ಲಿ ತುಂಬ ಚೇಂಜಸ್ ಆಗುತ್ತೆ. ಅಂದರೆ ತುಂಬ ಟಯರ್ಡ್ನೆಸ್ ಇರ್ಬೋದು ಹೊರಗಡೆ ವರ್ಕ್ ಅಂತ ಅಂದ್ಬಿಟ್ಟು, ಇಲ್ಲ ಅಂತಂದರೆ ಅವ್ರಿಗೆ ಏನು ಈ ಒಂದು 30 ನಂತರ ಏನಾಗುತ್ತೆ ಮೂಳೆಗಳು ಸವಿತಾ ಹೋಗುತ್ತೆ. ಹಾಗಾಗಿ ನಾವು ತುಂಬ ಬಲಿಷ್ಠವಾಗಿ ಇರಬೇಕು ಮತ್ತು ನಾವು ತುಂಬ ಯಂಗಾಗಿ ಇರಬೇಕು, ಹೆಲ್ತಿಯಾಗಿ ಇರಬೇಕು ಅಂತಂದರೆ ಸ್ವಲ್ಪ ಟ್ರೆಡಿಷ್ನಲ್ ಫುಡ್ ಈ ಥರ ಫುಡ್ಗಳನ್ನು ನಾವು ತೊಗೋಬೇಕಾಗತ್ತೆ. ನಾನಿಲ್ಲಿ ಆರ್ಗಾನಿಕ್ ತೊಗೊಂಡಿರೋದ್ರಿಂದ ಇದು ತುಂಬಾ ಏನು ಇದರಲ್ಲಿ ಇರುವಂತಹ ನಾರಿನಂಶ ಎಲ್ಲ ಏನಿರುತ್ತೆ ಮೇಲೆ ಅವು ಒಟ್ಟು ಏನದು ಇರುತ್ತೆ, ಸೊ ಅದೆಲ್ಲವೂ ಕೂಡ ನೀಟಾಗಿ ಹಾಗೇ ಇರುತ್ತೆ. ಹಾಗಾಗಿ ನಾವು ಫ್ರೈ ಮಾಡಿದಾಗ ಆ ಹೊಟ್ಟೆಲ್ಲ ಹೊರಗಡೆ ಬಂದುಬಿಡುತ್ತೆ, ಏನೂ ತೊಂದರೆ ಇಲ್ಲ. ಸೊ ಈ ಒಂದು ಜವೆ ಗೋಧಿನ ನೀವು
ನಾರ್ಮಲ್ ಗೋಧಿಗಿಂತಲೂ ಈ ಒಂದು ಜವೆ ಗೋಧಿ ತಗೊಳ್ಳೋದು ನಿಮ್ಮ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ನಾನು ನಿಮಗೆ ಆದಷ್ಟು ನಾರ್ಮಲ್ ಗೋಧಿಗಿಂತಲೂ ಈ ಒಂದು ಮೆಂತ್ಯೆ ಮುದ್ದೆ ಮಾಡ್ಕೊಳ್ಳೋದಕ್ಕೆ, ಈ ಒಂದು ಮೆಂತ್ಯೆ ಹಿಟ್ಟು ಮಾಡ್ಕೊಳ್ಳೋದಕ್ಕೆ ಜವೆ ಗೋಧಿನ ಸಜೆಸ್ಟ್ ಮಾಡ್ತೀನಿ. ಯಾಕೆಂದರೆ ನನ್ನ ತಾಯಿ ಇರ್ಬೋದು ಮತ್ತು ಅವರಮ್ಮ ಅವರೆಲ್ಲರೂ ಸಜೆಸ್ಟ್ ಮಾಡಿರೋ ಪ್ರಕಾರ ಈ ಒಂದು ಜವೆ ಗೋಧಿ ತುಂಬ ಅಂದರೆ ತುಂಬ ಟ್ರೆಡಿಷನಲ್ ಫುಡ್ ಅಂತಲೇ ಹೇಳ್ಬೋದು. ಹಾಗೆ ತುಂಬಾ ಬೆನಿಫಿಟ್ಸ್ಗಳನ್ನು ಈ ಒಂದು ಜವೆ ಗೋಧಿ ಹೊಂದಿದೆ. ಮತ್ತು ಈ ಗೋಧಿನ ಸಣ್ಣ ಉರಿನಲ್ಲಿ ಅಂದರೆ ಮಂದ ಫ್ಲೇಮಲ್ಲೇ ನೀವು ಫ್ರೈ ಮಾಡಬೇಕಾಗತ್ತೆ. ತುಂಬ ಚೆನ್ನಾಗಿ ಗಮ್ ಅಂತ ಸ್ಮೆಲ್ ಬರುತ್ತೆ ಮತ್ತು ಕಲರ್ ಚೇಂಜ್ ಆಗುತ್ತಲ್ವಾ. ಸೊ ಅಲ್ಲಿ ತನಕ ನಿಧಾನವಾಗಿ ಫ್ರೈ ಮಾಡಬೇಕಾಗತ್ತೆ. ಇವಾಗ ನೀವು ನೋಡ್ಬೋದು ಈಗ ಜವೆ ಗೋಧಿ ಕ್ಲೀನಾಗಿ ಫ್ರೈ ಆಗಿದೆ. ಇದನ್ನು ತೆಗೆದು ನಾನು ಪಾತ್ರೆಗೆ ಹಾಕ್ಕೊಳ್ತೀನಿ. ಈಗ ನಾನು ಮೆಂತ್ಯನ ತೊಗೊಂಡಿದ್ದೀನಿ. ಮೆಂತ್ಯನು ಕೂಡ ನಾನು ಇಲ್ಲಿ 1 kg ತೊಗೊಳ್ತಾ ಇದ್ದೀನಿ. ಮೆಂತ್ಯೆ ನಿಮಗೆ ಸಾಮಾನ್ಯವಾಗಿ ಏನು ದೇಹಕ್ಕೆ ತಂಪಾಗಿರೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ನಮ್ಮ ಸ್ಕಿನ್ಗಿರ್ಬೋದು, ನಮ್ಮ ಒಳಗೆಯಿಂದ ಹೊರಗಿಂದ ಬಾಹ್ಯವಾಗಿ ಆಂತರಿಕವಾಗಿ ನಮ್ಮ ದೇಹಕ್ಕೆ ಒಂದು ಒಳ್ಳೆ ಫುಡ್ ಅಂತಲೇ ಹೇಳ್ಬೋದು. ನಮ್ಮ ಕೂದಲಿಗಿರ್ಬೋದು, ನಮ್ಮ ಸ್ಕಿನ್ಗಿರ್ಬೋದು. ಸೊ ಹಾಗಾಗಿ ಮೆಂತ್ಯೆ ಕೂಡ ತುಂಬ ನಮ್ಮ ದೇಹಕ್ಕೆ ಒಂದು ಒಳ್ಳೆಯ ಏನು ಫುಡ್ ಅಂತಲೇ ಹೇಳ್ಬೋದು. ಈ ಒಂದು ಮೆಂತ್ಯನ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. ಅಂದರೆ ಇದು ಫ್ರೈ ನೀವು ನೀಟಾಗಿ ಮಾಡೋದಷ್ಟು ಇದರಲ್ಲಿ ಕಹಿ ಅಂಶ ಏನಿರುತ್ತೆ ಸ್ವಲ್ಪ ತಕ್ಕ ಮಟ್ಟಿಗೆ ಕಡಿಮೆ ಆಗಿರುತ್ತೆ. ಹಾಗೆ ಮೆಂತ್ಯ ಹಿಟ್ಟು ತುಂಬ ಸ್ಮೆಲ್ ಫ್ಲೇವರ್ ಆಗಿ ಬರಬೇಕು ಅಂತ ಆದರೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ನಿಮಗೆ ಆ ಒಂದು ಮುದ್ದೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ. ಹಾಗಾಗಿ ಇದನ್ನು ಕೂಡ ನೀವು ಇಲ್ಲಿ ಪ್ರತಿ ಒಂದೊಂದು ಪದಾರ್ಥಗಳನ್ನು ಸಣ್ಣ ಊರಿನಲ್ಲೇ ಫ್ರೈ ಮಾಡಬೇಕಾಗುತ್ತೆ. ಈಗ ನೀವು ನೋಡಿದ್ದೀರ ಕಲರ್ ಚೇಂಜ್ ಆಗಿದೆ ಒಂದು ರೀತಿಯಲ್ಲಿ. ಸೊ ಇದು ಚೆನ್ನಾಗಿ ಫ್ರೈ ಆಗಿದೆ ಅಂತ ಇದನ್ನು ಕೂಡ ನಾನು ಬಾಕ್ಸ್ಗೆ ಹಾಕ್ಬಿಡ್ತೀನಿ. ನಾನಿವಾಗ ಒಂದು 100 gram ಅಷ್ಟು ಪಾಲಿಶ್ ಇಲ್ಲದೆ ಇರೋವಂತಹ ವಿತೌಟ್ ಪಾಲಿಶ್ ಅಕ್ಕಿ, ಅಂದರೆ ಈ ಒಂದು ಸೋನಾ ಮಸರಿ ಏನಿರುತ್ತೆ ಈ ಥರ ಅಕ್ಕಿಯೆಲ್ಲ, ನಾರ್ಮಲ್ ಸಾದಾ ಅಕ್ಕಿನ ನಾನು ತೊಗೊಳ್ತಾ ಇದ್ದೀನಿ. ಈ ಒಂದು ಅಕ್ಕಿನ ಈ ದೋಸೆ ಇರ್ಬೋದು ಅಥವಾ ಈ ಇಡ್ಲಿ ಮಾಡೋದಕ್ಕೆಲ್ಲ ಯೂಸ್ ಮಾಡ್ತೀವಲ್ಲ ಆ ಥರ ರೈಸ್ ಆದ್ರೂ ನೀವು ತೊಗೋಬೋದು. ತೊಗೊಂಡು ಇದನ್ನು ಅಷ್ಟೇ ನೀಟಾಗಿ ಫ್ರೈ ಮಾಡಬೇಕಾಗತ್ತೆ. ಇದನ್ನು ಕೂಡ ಏನು ಕಲರ್ ಚೇಂಜ್ ಆಗುತ್ತೆ ಫ್ರೈ ಆಗ್ತಾ ಆಗ್ತಾ. ಸೊ ಆ ರೀತಿಯಲ್ಲಿ ಸಣ್ಣ ಊರಿನಲ್ಲೇ ಸ್ಲೋ ಫ್ಲೇಮಲ್ಲೇ ನೀವು ಫ್ರೈ ಮಾಡಬೇಕಾಗತ್ತೆ ಎಲ್ಲ ಇಂಗ್ರೀಡಿಯೆಂಟ್ಸ್ನ. ಇವಾಗ ನೀವು ನೋಡ್ತಾ ಇದ್ದೀರಾ ಕ್ಲೀನಾಗಿ ಫ್ರೈ ಆಗಿದೆ. ಇದನ್ನು ನಾನು ಡಬ್ಬಕ್ಕೆ ತೆಗೆದು ಹಾಕ್ತೀನಿ. 100 gram ಅಷ್ಟು ತೊಗೊಂಡಿದ್ದೀನಿ ರೈಸ್ನ. ಒಂದು 100 gram ಅಷ್ಟು ನಾನಿಲ್ಲಿ ಕಡಲೆಬೀಜ ತೊಗೊಳ್ತಾ ಇದ್ದೀನಿ. ಇದರಲ್ಲಿ ಹೇರಳವಾಗಿ ಪ್ರೋಟೀನ್ಸ್ ಇರುತ್ತೆ. ಚಿಕ್ಕ ಮಕ್ಕಳಿಗಿರ್ಬೋದು, ಸಾಮಾನ್ಯವಾಗಿ ನಮ್ಮೆಲ್ಲರಿಗೂ ಪ್ರೋಟೀನ್ಸ್ ಅವಶ್ಯಕತೆ ಇರುತ್ತೆ. ಹಾಗಾಗಿ ತೊಗೊಳ್ಳೋದ್ರಿಂದ ತೊಂದರೆ ಇಲ್ಲ. ಇನ್ ಕೇಸ್ ಏನು ಬಾಣಂತಿಯವರಾದರೆ ನೀವು ತೊಗೋಬಹುದು, ನಿಮ್ಮ ದೇಹಕ್ಕೆ ಅಡ್ಜಸ್ಟ್ ಆಗುತ್ತಾ ಈ ಒಂದು ಸಂದರ್ಭದಲ್ಲಿ ಅಂತ ನೋಡಿಕೊಂಡು ತೊಗೋಬೇಕಾಗುತ್ತೆ. ಈಗ ಫ್ರೈ ಆಗಿದೆ. ಇಲ್ಲಿ ಒಂದು 50 gram ಅಷ್ಟು ಉದ್ದಿನ ಬೇಳೆನ ನಾನು ತೊಗೊಳ್ತಾ ಇದ್ದೀನಿ. ಈ ಉದ್ದಿನ ಬೇಳೆ ಯೂಸ್ ಮಾಡೋದ್ರಿಂದ ಆಗುವಂಥ ಬೆನಿಫಿಟ್ಸ್ಗಳನ್ನು ನೀವು ಕೇಳಿದ್ರೆ ನಿಜವಾಗ್ಲೂ ಶಾಕ್ ಆಗ್ತೀರಾ. ಏಕೆಂದರೆ ಮೋಸ್ಟ್ಲಿ ಕೇಳಿರ್ತೀರಾ, ಕೆಲವರಿಗೆ ಗೊತ್ತಿರುತ್ತೆ ಗೊತ್ತಿರಲ್ಲ. ಉದ್ದಿನ ಬೇಳೆ ಯೂಸ್ ಮಾಡ್ತಾ ಬರೋದ್ರಿಂದ ಎನರ್ಜಿ ಲೆವೆಲ್ ತುಂಬ ಇನ್ಕ್ರೀಸ್ ಆಗುತ್ತೆ, ಹಾಗೆ ಡೈಜೆಷನ್ ತುಂಬ ಚೆನ್ನಾಗಾಗುತ್ತೆ, ಮತ್ತು ನಮ್ಮ ಹೃದಯ ಆರೋಗ್ಯವಾಗಿ ಇರುತ್ತೆ. ಈ ಒಂದು ಡಯಾಬಿಟೀಸ್ ಅಂದರೆ ಈ ಸಕ್ಕರೆ ಅಂಶವನ್ನು ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ, ಫ್ಯಾಟನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ, ಬೋನ್ಸ್ಗಳು ಸ್ಟ್ರಾಂಗ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಂ, ಇನ್ನೂ ಸಾಕಷ್ಟು ಇದೆ, ನೀವು ಬೇಕಾದರೆ ಚೆಕ್ ಮಾಡ್ಕೊಳ್ಬೋದು. ಸೊ ಉದ್ದಿನ ಬೇಳೆ ತುಂಬ ಅಂದರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಈಗ ನಾನು ನೀಟಾಗಿ ಫ್ರೈ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಘಮ ಬರಬೇಕು ಮತ್ತು ಬೇಗ ಬೇಗ ನಿಮ್ಮ ಆಗಲಿ ಅಂದ್ಬಿಟ್ಟು ಫ್ರೈ ಮಾಡೋದಲ್ಲ, ಸಣ್ಣ ಊರಿನಲ್ಲಿ ಮಾಡಬೇಕಾಗುತ್ತೆ. ಈಗ ನೋಡಿ ಈ ರೀತಿಯಲ್ಲಿ ಇವಾಗ ನಾನು ಬಾಕ್ಸ್ಗೆ ತೆಗೆದು ಹಾಕ್ತೀನಿ. ಗೋಡಂಬಿ ಒಂದು 50 gram ಅಷ್ಟು ತೊಗೊಳ್ತಾ ಇದ್ದೀನಿ. ಈ ಒಂದು ಗೋಡಂಬಿ ಪ್ರೋಟೀನ್ ಸಾಗರ ಅಂತ ಅನ್ಬೋದು, ಹಾಗೆ ಖನಿಜ ಅಂಶಗಳ ಆಗರ ಅಂತಲೇ ಹೇಳ್ಬೋದು, ವಿಟಮಿನ್ ಸಾಗರ ಅಂತಲೇ ಹೇಳ್ಬೋದು. ನರಗಳ ಸಮಸ್ಯೆ ಅಂತ ಅಂದರೆ ನರಗಳು ವೀಕ್ ಇರುತ್ತಲ್ಲ, ಸೊ ಅಂಥವರು ಈ ಗೋಡಂಬಿನ ತೊಗೊಳ್ತಾ ಬಂದ್ರಿ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ಹಾಗೆಯೇ ಕೂದಲು ಕಲರ್ ಹೇರ್ ಕಲರ್ ಚೇಂಜ್ ಆಗೋದನ್ನು ತಡೆಯೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆಯೇ ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಆಗ್ದಲೇ ಇರೋದಕ್ಕೆ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ಇಲ್ಲಿ ನಾನು ಬಾದಾಮಿನ ತೊಗೊಳ್ತಾ ಇದ್ದೀನಿ. ಬಾದಾಮಿ ಮೆಮೊರಿ ಪವರ್ ಚಿಕ್ಕ ಮಕ್ಕಳಿಗಿರ್ಬೋದು ದೊಡ್ಡವ್ರಿಗಿರ್ಬೋದು ಇನ್ಕ್ರೀಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಈ ಒಂದು ಬಾದಾಮಿನಲ್ಲಿ ಏನು ಫೈಬರ್ ಅಂಶ ಇರೋದು ನಮ್ಮ ದೇಹಕ್ಕೆ ಅವಶ್ಯಕತೆ ಇದೆ. ಒಂದು ರೀತಿ ಕಂಪ್ಲೀಟ್ ಅಂತ ನಾನು ಮೊದಲೇ ಹೇಳಿದ್ದೆ ನಿಮಗೆ, ನಾನು ಈ ಒಂದು ಮೆಂತ್ಯ ಏನು ಹಿಟ್ಟು ಮಾಡಿಸೋದಕ್ಕೆ ಎಷ್ಟಾಗುತ್ತೆ ಅಷ್ಟು ಕಂಪ್ಲೀಟ್ ಫುಡ್ಡನ್ನು ಹಾಕಿರ್ತೀನಿ ಅಂತ ಅಂದ್ಬಿಟ್ಟು ಇಂಗ್ರೀಡಿಯೆಂಟ್ಸ್ನ ಹಾಕಿದ್ದೀನಿ ಅಂತ. ಸೊ ಈಗ ಇದನ್ನು ಕೂಡ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ.
ಫ್ರೈ ಆಗಿದೆ. ಹೆಸರುಕಾಳು ಒಂದು 100 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. ಹೆಸರುಕಾಳು ಏನಪ್ಪ ಬೆನಿಫಿಟ್ಸ್ ಅಂತಂದರೆ, ವಿಟಮಿನ್ ಕೆ ಇರ್ಬೋದು, ವಿಟಮಿನ್ ಸಿ ಇರ್ಬೋದು, ಹಾಗೆ ಅದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅನ್ನೋ ವಿಚಾರನೂ ಗೊತ್ತು. ಸೊ ಹಾಗೆಯೇ ಪ್ರೋಟೀನ್ಸ್ ಹೇರಳವಾಗಿದೆ. ಈ ಒಂದು ಏನು ಆಯುರ್ವೇದಿಕಲ್ಲಿ ಈ ಒಂದು ಹೆಸರುಕಾಳನ್ನು ತೊಗೊಳ್ಳೋದ್ರಿಂದ ನಮ್ಮ ಬಾಡಿನಲ್ಲಿ ಹೀಟ್ ಏನಿರುತ್ತೆ, ಹೀಟ್ ಒಂದು ಉಷ್ಣಾಂಶವನ್ನು ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ಮಿನರಲ್ಸ್ ಇರ್ಬೋದು, ಪ್ರೋಟೀನ್ಸ್ ಇರ್ಬೋದು, ಪ್ರೋಟೀನ್ಸ್ಗಳ ಆಗರ ಅಂತಲೇ ಹೇಳ್ಬೋದು. ಸೊ ವಿಟಮಿನ್ಸ್ಗಳ ಪ್ರೋಟೀನ್ಸ್ಗಳ ಆಗರ ಅಂತ ಹೇಳಿದ್ರು ತಪ್ಪಾಗಲ್ಲ. ಸೊ ಇದನ್ನು ನೋಡಿ, ಈ ಒಂದು ಕಲರ್ ಟರ್ನ್ ಆಗಬೇಕು, ಗ್ರೀನ್ ಇಂದ ಬ್ರೌನ್ ಕನ್ವರ್ಟ್ ಆಗಬೇಕು ಅಂದರೆ ಅಷ್ಟು ನೀಟಾಗಿ ಫ್ರೈ ಮಾಡಬೇಕು. ಸೊ ಇದನ್ನು ಈಗ ನಾನು ಫೈನಲಿ ಎಲ್ಲ ಹುರಿದ್ಬಿಟ್ಟು ಕಾಳುಗಳನ್ನು ರೆಡಿ ಮಾಡಿ ಒಂದು ಪಾತ್ರೆಗೆ ಹಾಕಿದ್ದೀನಿ, ಒಂದು ಡಬ್ಬಾದಲ್ಲಿ, ಸ್ಟೀಲ್ ಡಬ್ಬಾದಲ್ಲಿ. ಇದನ್ನು ಈಗ ನಾನು ಸ್ವಲ್ಪ ತಣ್ಣಗಾದಮೇಲೆ ಏನಕ್ಕೆ ಮಿಲ್ಲಿಗೆ ಕೊಟ್ಟು ಕಳಿಸ್ತೀನಿ. ನಿಮ್ಮ ಹತ್ತಿರದಲ್ಲೇ ಏನಾದರೂ ಮಿಲ್ಲಿತ್ತು ಅಂತ ಅಂದರೆ ಸೊ ಅಲ್ಲಿ ಮಿಲ್ ಮಾಡಿಸ್ಬೇಕಾಗತ್ತೆ. ಸೊ ಇವಾಗ ನಾನು ಮಿಲ್ಲಿಗೆ ಕಳಿಸ್ತೀನಿ. ಇದನ್ನು ಮಿಲ್ ಮಾಡಿಸಿದ ಮೇಲೆ ನೀವು ನೋಡ್ಬೋದು ಈ ರೀತಿಯಲ್ಲಿ. ಮತ್ತು ಮಿಲ್ ಮಾಡಿಸಿದ್ರೆ ನೀವು ತುಂಬ ಏನು ದಪ್ಪ ದಪ್ಪ ಆ ಥರ ಏನು ಮಾಡಿಸ್ಬೇಡಿ. ನೀಟಾಗಿ ಈ ರಾಗಿ ಎಲ್ಲ ಮಾಡಿಸ್ತೀರಲ್ಲ, ಆ ಒಂದು ರಾಗಿ ಹಿಟ್ಟಿನ ರೂಪದಲ್ಲಿ ಮಾಡಿಸಿ. ತುಂಬ ದಪ್ಪ ದಪ್ಪ ಆ ಥರ ಎಲ್ಲ ಮಾಡಿಸೋದಕ್ಕೆ ಹೋಗ್ಬೇಡಿ, ಮುದ್ದೆ ಚೆನ್ನಾಗಾಗೋದಿಲ್ಲ. ನೀವು ಮುದ್ದೆ ಅಂತ ಅಂದಾಗ ರಾಗಿ ಹಿಟ್ಟು ಯಾವ ರೀತಿ ಮಾಡ್ತೀರಾ ಆ ರೀತಿಯಲ್ಲಿ ಇರಬೇಕು. ಸೊ ಈ ಒಂದು ಹಿಟ್ಟಲ್ಲಿ ಮುದ್ದೆ ಯಾವ ರೀತಿ ನಾನು ಮೆಂತೆ ಮುದ್ದೆನ ಮಾಡ್ತೀನಿ ಅನ್ನೋದನ್ನು ನಾನು ನೆಕ್ಸ್ಟ್ ನಾಳಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿದ್ರಲ್ವಾ ನಾನು ಯಾವ ರೀತಿ ಮೆಂತೆ ಹಿಟ್ಟನ್ನು ಮಾಡಿಸ್ತೀನಿ, ಅನ್ನ ಯಾವ ರೀತಿ ರೆಡಿ ಮಾಡ್ಕೊಳ್ತೀನಿ ಅಂತ ಅಂದರೆ ಏನೇನೆಲ್ಲ ಈ ಒಂದು ಮೆಂತೆ ಜೊತೆಗೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತೀನಿ ಅಂತ. ಸೊ ಕೆಲವರು ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತಾರೆ, ಕೆಲವರು ಜಸ್ಟ್ ಮೆಂತೆ ಅಷ್ಟೇ ಮಾಡಿಸ್ತಾರೆ. ಸೊ ಇವತ್ತಿನ ವಿಡಿಯೋದಿಂದ ನಿಮಗೆ ಇವನ್ನೆಲ್ಲವೂ ಕೂಡ ಯೂಸ್ ಮಾಡ್ಕೊಳ್ಳೋದ್ರಿಂದ ಹೌದಲ್ವಾ ನಮ್ಮ ದೇಹಕ್ಕೆ ಕಂಪ್ಲೀಟಾಗಿ ನ್ಯೂಟ್ರಿಷಿಯನ್ ಸಿಗುತ್ತೆ ಅಂತ ಅನ್ನೋದು ನಿಮಗೆ ಈ ಒಂದು ವಿಡಿಯೋ ಮೂಲಕ ಗೊತ್ತಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ, ಇನ್ನೂ ಇಷ್ಟ ಆದರೆ ಶೇರ್ ಮಾಡೋದನ್ನು ಮರಿಬೇಡಿ, ಹಾಗೆ ಹೊಸಬ್ರು ಯಾರಾದ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸೊ ನೆಕ್ಸ್ಟ್ ನಾಳೆ ವಿಡಿಯೋದಲ್ಲಿ ನಾನು ಈ ಒಂದು ಹಿಟ್ಟನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ಮೆಂತೆ ಮುದ್ದೆನ ರೆಡಿ ಮಾಡ್ತೀನಿ, ನಾನು ಯಾವ ವೇನಲ್ಲಿ ಮಾಡ್ತೀನಿ ಅನ್ನೋದನ್ನು ನಿಮಗೆ ಖಂಡಿತವಾಗ್ಲೂ ತೋರಿಸ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್ ಬಾಯ್.